ಭಕ್ತಿ ಭಕ್ತಿಯ ಭಕ್ತಿ ಎಲ್ಲ ಕಡೆ ಬರ್ತದೆ. ಅದ್ವೈತದಲ್ಲಿ ಭಕ್ತಿ ಇದೆ. ಅದ್ವೈತದಲ್ಲಿ ಭಕ್ತಿ ಅಂದರೆ ಎಲ್ಲದರಲ್ಲಿ ನಾನಿದ್ದೇನೆ, ಎಲ್ಲ ನಾನು ಅಂತ ಭಗವಂತ ಅಂತ. ಅದೇ ಅದೇ ಅದ್ವೈತದಿಂದ ಅಲ್ಲ, ಅದ್ವೈತ ಭಾವದಿಂದ ಶ್ಲೋಕ ಬರ್ತದೆ. ದ್ವೈತ ಭಾವಕ್ಕೂ ಅದ್ವೈತ ಭಾವಕ್ಕೂ ವ್ಯತ್ಯಾಸ ಏನಂದರೆ, ದ್ವೈತ ಅಂದರೆ ಭಗವಂತ ಬೇರೆ ನಾನು ಬೇರೆ ಅಂತ. ಆ ನನ್ನಲ್ಲಿ ಮತ್ತು ಎಲ್ಲದರಲ್ಲೂ ಭಗವಂತ ಹೇಳಿದಾಗ ಅಲ್ಲಿ ಅನಂತ ಪ್ರೇಮಮುಖಿ ಬರ್ತದೆ. ಅದು ಅದ್ವೈತ ಭಾವದಿಂದ ಭಕ್ತಿ. ಅದ್ವೈತ ಭಾವದಲ್ಲೂ ಭಕ್ತಿ ಇದೆ. ಈ ನಾರದ ಭಕ್ತಿ ಸೂತ್ರದಿದೆ, ಕಡೆಗೆ ಶಾಂಡಿಲಿ ಭಕ್ತಿ ಸೂತ್ರದಿದೆ. ನಾರದ ಭಕ್ತಿ ಸೂತ್ರ ವ್ಯತ್ಯಾಸ ವ್ಯತ್ಯಾಸ ಶಾಂಡಿಲಿ ಭಕ್ತಿ ಸೂತ್ರ ವ್ಯತ್ಯಾಸನೇ. ನಾರದ ಭಕ್ತಿ ಸೂತ್ರ ದ್ವೈತ ಭಾವ, ಶಾಂಡಿಲಿ ಭಕ್ತಿ ಸೂತ್ರ ಅದ್ವೈತ ಭಾವ. ಅದ್ವೈತದಲ್ಲೂ ಭಕ್ತಿ ಇದೆ. ಆದರೆ ಪ್ರಶ್ನೆ ದ್ವೈತನೋ ಅದ್ವೈತನೋ ಅಂತ. ಬೇರೆ ಕನ್ನಡದಲ್ಲಿ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಗೊತ್ತು, ಇಂಗ್ಲೀಷಲ್ಲಿ ಗೊತ್ತು, ಕನ್ನಡದಲ್ಲಿ ಇರ್ಬೋದು, ಗೊತ್ತಿರಬಹುದು. ಸೊ ಅಲ್ಲಿ ಏನಾದರೂ ಅದ್ವೈತ ಭಾವ ಇದೆ. ಸೊ ಭಕ್ತಿ ಎರಡು ಕಡೆ ಇದೆಯಾ? ಎರಡು ಕಡೆ ಇದೆ, ಆದರೆ ಭಾವ ಬೇರೆ ಇದೆ. ಸೊ ದೇರ್ ಇಸ್ ಎ ದೇರ್ ಇಸ್ ನಾರದ ಭಕ್ತಿ ಸೂತ್ರ ವೇರ್ ದೇರ್ ಇಸ್ ಡ್ಯುಯಾಲಿಟಿ ಇಸ್ ಇಂಪಾರ್ಟೆನ್ಸ್ ಆ್ಯಂಡ್ ಶಾಂಡಿಲಿ ಭಕ್ತಿ ಸೂತ್ರ ಇಸ್ ನಾನ್ ಡ್ಯುಯಾಲಿಟಿ. ಇನ್ ನಾನ್ ಡ್ಯುಯಾಲಿಟಿ ಆಲ್ಸೋ ಭಕ್ತಿ ಇಸ್ ದೇರ್. ಭಕ್ತಿ ಮೀನ್ಸ್ ಲವ್. ಸೊ ಬಟ್ ನೌ ದಿ ಲವ್ ಈಸ್ ನಾಟ್ ಫಾರ್ ಎ ಸ್ಪೆಸಿಫಿಕ್ ಪರ್ಸನ್ ಆರ್ ಎ ಆಬ್ಜೆಕ್ಟ್, ಇಟ್ಸ್ ಫಾರ್ ದಿ ಯೂನಿವರ್ಸ್. ಓಕೆ, ಸೊ ನಾವು ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಅಂತ ಕಡೆಗೆ ಇನ್ನೊಂದು ಲಾಸ್ಟ್ನೇದು ಇಲ್ಲಿ ಮಿಸ್ ಆಗಿದೆ ನನಗೆ. ಹಾಂ, ರಾಮಕೃಷ್ಣ ಪರಮಹಂಸ ಕಥೆ ಹೇಳ್ತೇನೆ. ಸೊ ರಾಮಕೃಷ್ಣ ಪರಮಹಂಸ ಅವರು ಯುವಸ ಕಾಳಿ ಆರಾಧಕ. ಕಾಳಿ ಕಾಳಿಯನ್ನು ಕಾಣ್ತಾ ಇದ್ದ ದಿನ ಎಷ್ಟು ಮಟ್ಟಿಗೆ ಭಕ್ತಿ ಅಂದರೆ, ಕಾಳಿ ಬಂದು ಅವರ ಕೈಯಿಂದ ನೈವೇದ್ಯ ಶುರು ಮಾಡ್ತಾರೆ. ಕಾಳಿ ಯೂಸ್ ಟು ಟೇಕ್ ನೈವೇದ್ಯ ಫ್ರಮ್ ಹಿಸ್ ಹ್ಯಾಂಡ್. ಹೀ ಇಸ್ ಟು ಸಿ ಕಾಳಿ ಇನ್ ಲೈವ್ ಫಾರ್ಮ್, ಅಲೈವ್, ಜೀವಂತ. ಆ ಕಾಳಿ ವಿಗ್ರಹ ಬಂದರೆ ದಿ ಸ್ಟೋನ್ ಸ್ಟ್ಯಾಚು ಸೀಮ್ಸ್ ಟು ಬಿ ಬ್ರೀತಿಂಗ್ ಫಾರ್ ಹಿಮ್, ಅಲೈವ್. ಅಷ್ಟು ಭಕ್ತಿ. ಕಡೆಗೆ ಅವರಿಗೆ ತೋತಾಪುರಿ ಅಂತ ಗುರುಗಳು ಬರ್ತಾರೆ. ತೋತಾಪುರಿ ಗುರಿ ಕಮ್ಸ್ ಆ್ಯಂಡ್ ಹೀ ಗಿವ್ಸ್ ದಿಮ್ ಟೀಚ್ ದಿಮ್ ಅದ್ವೈತ, ನಾನ್ ಡ್ಯುಯಾಲಿಟಿ. ಆವಾಗ ಕಾಳಿ ಬೇರೆ ನಾನು ಬೇರೆ ಅಂತ ಕಲ್ಪನೆ ಹೋಗ್ಬಿಡ್ತದೆ, ಸಪ್ರೇಷನ್ ಕಲ್ಪನೆ ಹೋಗ್ಬಿಡ್ತದೆ. ಸಪ್ರೇಷನ್ ಕಲ್ಪನೆ ಹೋದ್ಮೇಲೆ ಅವರಿಗೆ ಪೂಜೆ ಮಾಡೋದೆಲ್ಲ ಕಡಿಮೆ ಆಗ್ಬಿಡ್ತದೆ. ಆಲ್ ರಿಚುವಲ್ಸ್ ವಿಲ್ ಗೋ ಡೌನ್. ಓಕೆ, ಎಷ್ಟು ಮಟ್ಟಿಗೆ ಹೋಗುತ್ತಂದ್ರೆ, ಸಂಜೆ ಹೊತ್ತು ಅವರು ಇದು ಸಂಧ್ಯಾ ವಂದನೆ ಮಾಡಿ ಅರ್ಘ್ಯ ಕೊಡ್ತಾಯಿದ್ರು. ಯು ವಾಸ್ ಗಿವಿಂಗ್ ಅರ್ಘ್ಯ. ನಾವು ಎವ್ರಿ ಡೇ ಹೀ ಟು ಡು ಸಂಧ್ಯಾ ವಂದನ ಆ್ಯಂಡ್ ಅರ್ಘ್ಯ. ನಾವು ಹೀ ಈಸ್ ನಾಟ್ ಏಬಲ್ ಟು ಡೂ ದಟ್ ಅರ್ಘ್ಯ ಆಲ್ಸೋ. ದಟ್ ವಾಟರ್ ಫ್ರಮ್ ದಿ ಹ್ಯಾಂಡ್ ಆಲ್ಸೋ ಡ್ರಾಪ್ಸ್ ಬಿಕಾಸ್ ಹೀ ಈಸ್ ನಾಟ್ ಏಬಲ್ ಟು ವಿಜುಲೈಸ್ ದ ಡ್ಯುಯಾಲಿಟಿ. ದ್ವೈತ ಭಾವ ಬರಲಿಕ್ಕೆ ಬರೋದು ಕಷ್ಟ ಆಗ್ತದೆ. ಅವಾಗೆಲ್ಲ ಪೂಜೆ ಪುರಸ್ಕಾರಗಳು ನಿಂತೋಗ್ಬಿಡ್ತವೆ. ಪೂಜೆ ಪುರಸ್ಕಾರ ನಿಂತೋದ ಮಾತ್ರಕ್ಕೆ ಅವರಿಗೆ, ಅವರು ನಾಸ್ತಿಕರಲ್ಲ, ಆ ಭಗವಂತ ಬೇರೆ ನಾನು ಬೇರೆ ಅಂತ ಕಲ್ಪನೆ ಮಾಡಲಿಕ್ಕೂ ಆಗ್ತಾಯಿಲ್ಲ. ಆ ಅದ್ವೈತ ಭಾವ ಬಂದು. ಸೊ ಹಾಗೆ ಅದ್ವೈತ ಭಾವ ದೃಢ ಆದಾಗ ನಿಮ್ಮಲ್ಲಿ ಕೆಲವರ ಜೀವನದಲ್ಲಿ ಕೆಲವು ಬದಲಾವಣೆ ಆಗುತ್ತೆ. ಅಷ್ಟು ಮಂದಿಗೆ ದ್ವೈತ ಭಾವ ಇರ್ತದೆ. ಕಡೆಗೆ ಶಂಕರಾಚಾರ್ಯರು ಶಂಕರಾಚಾರ್ಯರು ಭಕ್ತಿ ಭಜನೆ ಮಾಡಿದ ಅದ್ವೈತ ಭಾವ ಅಲ್ಲ ಅದು, ಅದ್ವೈತ ಭಾವ. ಅದ್ವೈತ ಭಾವದಲ್ಲಿ ಎಲ್ಲ ಭಕ್ತಿ ಗೀತೆಗಳು ನೀವು ಅವ್ರನ್ನ ನೋಡಿ, ಅದು ಎಲ್ಲ ಭಜನೆ ನೋಡಿ, ಎಲ್ಲರಲ್ಲಿ ಅದ್ವೈತ ಭಾವ ಇರ್ತದೆ. When you say awareness is God, awareness is Brahman, awareness is easy to understand, but the word Brahman is difficult. No, Brahman is your equivalent of God in earlier. What is God? Whatever God, no? Awareness is God and Mele. Brahman is God and Mele. Awareness is Brahman, Brahman is God. How do you? Alala. So she doesn't understand the word called Brahman. Brahman is a word new to her. Brahman means, it comes from the word Brahat. Brahat means infinity. One who is infinite is Brahman. So earlier the people had a concept that in God is infinite, infinite is Brahman, the name. So that self is Brahman, self is infinity, awareness is infinity, that's what it means. The word, instead of God, they use the word Brahman, the language. ಮುಂದೋಗೋಣ. ಸೊ ಪುನಃ ಪುನಃ ನಾನು ಶುದ್ಧ ಚೈತನ್ಯ ಅಂತ ಹೋಗ್ಬೇಕು, ನಾನು ದೇಹ ನಾನು ಮನಸ್ಸು ಬುದ್ಧಿ ಅಂತ. ಅವಾಗ ಏನಾಗುತ್ತೆ, ದ್ವೈತ ಭಾವ ಕಡಿಮೆ ಆಗುತ್ತೆ, ಅದ್ವೈತ ಭಾವ ಜಾಸ್ತಿ ಆಗುತ್ತೆ. ಅದ್ವೈತ ಭಾವದಲ್ಲಿ ಭಕ್ತಿ ಇದೆಯೋ? ಭಕ್ತಿ ಇದೆ. ಆಯಿತಾ, ಆದರೆ ಭಕ್ತಿ ಅಂದರೆ ಒಂದು ವ್ಯಕ್ತಿ ಅಥವಾ ಒಂದು ರೂಪಕ್ಕಲ್ಲ, ಸರ್ವ ವಿಶ್ವಕ್ಕೆ, ಅದಕ್ಕೆ ವಿಶ್ವಪ್ರೇಮ ಅಂತ ಹೇಳ್ತಾರೆ, ಯೂನಿವರ್ಸಲ್ಲ. ಸೊ ಇನ್ನೊಂದು ವಾಕ್ಯ ಇದೆ ಇದರಲ್ಲಿ ಮಿಸ್ ಆಗಿದೆ, ಅದು ಸರ್ವಂ ಖಲು ಇದು ಬ್ರಹ್ಮ, ಎಲ್ಲವೂ ಬ್ರಹ್ಮನೇ ಅಂತ. ಋಗ್ವೇದ ಯಜುರ್ ಸಾಮವೇದ ಅಥರ್ವಣವೇದದಿಂದ ಅದು ಸರ್ವಂ ಖಲು ಇದು ಬ್ರಹ್ಮ ಅಂತ, ಎಲ್ಲವೂ ಬ್ರಹ್ಮನೇ ಅಂತ. ಆಮೇಲೆ ನಿಧಾನವಾಗಿ ಅರಿವಾಗಿಸ್ತದೆ, ಎಲ್ಲವೂ ಸರ್ವಂ ಖಲು ಇದು ಬ್ರಹ್ಮ. ಸರ್ವಂ ಖಲ್ವು ಇದ ಬ್ರಹ್ಮ, ಖಲ್ವಿದಂ
ಎಲ್ಲವೂ ಇದು ಬ್ರಹ್ಮ. ಕಲು ಅಂದ್ರೆ ಅಸರ್ಷನ್, ಅಸರ್ಟಿಂಗ್, ಎಲ್ಲವೂ ಇದು ಬ್ರಹ್ಮನೇ ಅಂತ ಕಲು ಎಂಫಸೈಸ್. ನಂದ ನೀವು ಕಳಿಸಿದ್ರಲ್ಲ ಅದೊಂದು ಕನ್ನಡದಲ್ಲಿ ನನ್ನ ಆರ್ಟಿಕಲ್ ಬಂದಿತ್ತು ಬೋಧಿ ವರ್ಷದಲ್ಲಿ ಸರ್, ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ. ಲಾಸ್ಟ್ ವೀಕ್ ಸೊ ಇಷ್ಟಕ್ಕಾಗಲಿಲ್ಲ, ನಾನು ಬ್ರಹ್ಮ ಅಂತ ಆಯ್ತು. ನಾನು ಬ್ರಹ್ಮ ಮಾತ್ರ ಅಲ್ಲಪ್ಪ, ಎಲ್ಲವೂ ಬ್ರಹ್ಮಸ್ವರೂಪ. ನೀವು ಬ್ರಹ್ಮಸ್ವರೂಪ, ನೀವು ಬ್ರಹ್ಮಸ್ವರೂಪ. ಓನ್ಲಿ ನಾಟ್ ಜಸ್ಟ್ ಐ ಇಸ್ ಬ್ರಹ್ಮನ್, ಬಿಕಾಸ್ ದೆನ್ ಯು ವಿಲ್ ಸ್ಟಾರ್ಟ್ ಥಿಂಕ್ ಓ ಐ ಆಮ್ ವೆರಿ ಸ್ಪೆಷಲ್, ನಾನು ಭಾಳ ಸ್ಪೆಷಲ್ ಅಪ್ಪ, ನಾನು ಬ್ರಹ್ಮಸ್ವರೂಪ ಅಂತ ಹೇಳಿ. ನಾನು ಅಲ್ಲ ಮಾತ್ರ ಅಲ್ಲ, ಇದು ನಾನಲ್ಲ, ಎಲ್ಲವೂ ಎಲ್ಲವೂ ಬ್ರಹ್ಮಸ್ವರೂಪ. ಏನ ಅರ್ಥ? ಆ ಗೋಡೆ ಬ್ರಹ್ಮಸ್ವರೂಪವೋ ಕಲ್ಲು ಬ್ರಹ್ಮಸ್ವರೂಪವೋ ಅಲ್ಲ, ಆ ಗೋಡೆ ಕಲ್ಲು ಬ್ರಹ್ಮಸ್ವರೂಪ ಅಲ್ಲ, ಎಲ್ಲವೂ ಬ್ರಹ್ಮಸ್ವರೂಪ. ಅಂದ್ರೆ ಅರ್ಥ ಏನು? ಚೈತನ್ಯ ಇರೋದು, ಚೈತನ್ಯ ವ್ಯಕ್ತ ಆಗಿರೋದು ಬ್ರಹ್ಮಸ್ವರೂಪ. ಹಾಗಿರ್ಬೋದು ಚೈತನ್ಯ ಅಲ್ಲದೆ ಜಡ ಏನ್ ಕತೆ? ಅದು ಬ್ರಹ್ಮಸ್ವರೂಪವೇ. ಅದು ಹೇಗೆ ಅಂತ ಹೇಳ್ತೇನೆ. ಎವ್ರಿಥಿಂಗ್ ಸರ್ವಂ ಖಲು ಇದು ಬ್ರಹ್ಮ ಅಂತ ಹೇಳಿದ್ರೆ, ನನಗೆ ಸೂರ್ಯ ಕಾಣ್ತಾ ಇದ್ದಾನೆ, ಚಂದ್ರ ಕಾಣ್ತಾ ಇದ್ದಾನೆ, ನೀರು ಕಾಣ್ತಾ ಇದೆ, ಗುಡ್ಡು ಕಾಣ್ತಾ ಇದೆ, ಗುಡ್ಡ ಕಲ್ಲು ಮಣ್ಣು, ಅಲ್ಲಿ ಬ್ರಹ್ಮ ಇಲ್ಲಿ ಬಂತು. ಚೈತನ್ಯ ಇಲ್ಲಿ ಕಾಣ್ತಾ ಇದೆ, ಚೈತನ್ಯ ನನ್ನಲ್ಲಿ ಮಾತ್ರ ಕಾಣ್ತಾ ಇದೆ. ನನಗೆ ಅಲ್ಲಿ ಏನಿದೆ ಅಂದರೆ, ಸೂರ್ಯ ಇದ್ದಾನೆ, ಸೂರ್ಯನ ಅಸ್ತಿತ್ವ ಇದೆ, ಚಂದ್ರನ ಅಸ್ತಿತ್ವ ಇದೆ, ಕಲ್ಲಿನ ಅಸ್ತಿತ್ವ ಇದೆ, ಗುಡ್ಡದ ಅಸ್ತಿತ್ವ ಇದೆ, ಮರದ ಅಸ್ತಿತ್ವ ಇದೆ, ಎಲ್ಲದಕ್ಕೂ ಏನಿದೆ, ಎಲ್ಲದರಲ್ಲಿ ಇರುವಿಕೆ ಇದೆ, ಅಸ್ತಿತ್ವ ಇದೆ. ಆಯಿತಾ? ಭಗವಂತ ಅಂದ್ರೆ ಏನು ಹೇಳಿದೆ? ಪರ ಬ್ರಹ್ಮನ್ ಸತ್ ಚಿತ್ ಆನಂದ್. ಸತ್ ಅಂದರೆ ಅಸ್ತಿತ್ವ, ಅಸ್ತಿತ್ವದ ರೂಪದಲ್ಲಿ ಅಲ್ಲಿದ್ದಾನೆ. ನನ್ನಲ್ಲಿ ಅರಿವಿನ ರೂಪದಲ್ಲಿದ್ದಾನೆ, ಆ ಕಲ್ಲಿನಲ್ಲಿ ಅಸ್ತಿತ್ವ ರೂಪದಲ್ಲಿ, ಇರುವಿಕೆ ರೂಪದಲ್ಲಿ. ಸೊ ಸರ್ವಂ ಖಲು ಇದು ಬ್ರಹ್ಮನ್, ಆಲ್ ದಿಸ್ ಇಸ್ ಗಾಡ್, ಆಲ್ ದಿಸ್ ಬ್ರಹ್ಮನ್. ಸೊ ಹೌ ಸ್ಟೋನ್ ಇಸ್ ಬ್ರಹ್ಮನ್? ಸ್ಟೋನ್ ಎಕ್ಸಿಸ್ಟ್, ಸ್ಟೋನ್ ಈಸ್, ದ ಟ್ರೀ ಈಸ್, ದ ಮೌಂಟೇನ್ ಈಸ್, ದ ರಿವರ್ ಈಸ್, ದ ಸನ್ ಈಸ್, ಈಸ್ನೆಸ್ ಈಸ್ ಎಕ್ಸಿಸ್ಟೆನ್ಸ್, ಅಸ್ತಿತ್ವ. ಆಯಿತಾ? ಐ ಎಕ್ಸಿಸ್ಟ್. ಸೊ ಐ ಆಮ್ ಕಾನ್ಷಿಯಸ್ ಅಂಡ್ ಐ ಎಕ್ಸಿಸ್ಟ್. ದ ಸ್ಟೋನ್ ಈಸ್ ದೇರ್ ಬಟ್ ಇಟ್ ಡಸ್ ನೋ ಕಾನ್ಷಿಯಸ್ನೆಸ್, ಬಟ್ ಎಕ್ಸಿಸ್ಟೆನ್ಸ್ ಇಸ್ ಕಾಮನ್. ದಟ್ ಎಕ್ಸಿಸ್ಟೆನ್ಸ್, ಕಾನ್ಷಿಯಸ್ನೆಸ್ ಆ್ಯಂಡ್ ಬ್ಲಿಸ್ ಈಸ್ ಬ್ರಹ್ಮನ್. ಅಸ್ತಿತ್ವ, ಅರಿವು ಮತ್ತು ಆನಂದ. ಆ ಕಲ್ಲಿನಲ್ಲಿ ಆನಂದ ಏನಿದೆ? ವೇರ್ ಇಸ್ ದ ಆನಂದ ಇನ್ ದಟ್ ಸ್ಟೋನ್? ದಿ ಆನಂದ ಮಿ, ನಿಮ್ಗೆ ಗೊತ್ತಲ್ಲ ಉಮಾನಂದ ಹೇಳ್ರಿ. ಆನಂದ ಮೀನ್ಸ್ ಅನಂತ, ಇನ್ಫಿನಿಟಿ. ವಾಟ್ ಈಸ್ ಇನ್ಫಿನಿಟಿ? ಇಸ್ ಬ್ಲಿಸ್, ರೈಟ್? ಅನಂತ ಏನಿದೆಯೋ ಅದು ಆನಂದ. ಅಲ್ಲಿ ಕಲ್ಲು ಇಷ್ಟು ಸಂದಿದೆಯಲ್ಲ, ಮರ ಇಷ್ಟು ಸಂದಿದೆಯಲ್ಲ, ಅನಂತ ಇಲ್ಲಿ ಬಂತು ಅಂತ. ಅದು ಅಸ್ತಿತ್ವದಲ್ಲಿ ರೂಪ ಇಲ್ಲ, ಎಕ್ಸಿಸ್ಟೆನ್ಸ್ ದರ್ಸ್ ನೋ ಫಾರ್ಮ್. ಈ ಸೋನ್ ಎಕ್ಸ್ ಸೋನ್ ಎಕ್ಸಿಸ್ಟ್ ಎಕ್ಸಿಸ್ಟೆನ್ಸ್ ಬಿಟ್ವೀನ್ ದ ಸ್ಟೋನ್ ಆ್ಯಂಡ್ ಅನದರ್ ಸ್ಟೋನ್ ದರ್ ಇಸ್ ಎ ಸ್ಪೇಸ್ ಎಕ್ಸಿಸ್ಟ್. ಬಿಟ್ವೀನ್ ದ ಸ್ಟೋನ್ ಆ್ಯಂಡ್ ದ ಟ್ರೀ ಸ್ಪೇಸ್ ಎಕ್ಸಿಸ್ಟ್. ಸೊ ಎಕ್ಸಿಸ್ಟೆನ್ಸ್ ಈಸ್ ಕಂಟಿನ್ಯೂಸ್, ಅಸ್ತಿತ್ವ ಅನ್ನೋದು ಸರ್ವವ್ಯಾಪಿ. ಅದು ಸರ್ವವ್ಯಾಪಿ ಯಾವುದೋ ಅದೇ ಆನಂದ. ಆಯಿತಾ? ಸೊ ಕಲ್ಲಿನಲ್ಲಿ ಭಗವಂತ ಅಸ್ತಿತ್ವ ರೂಪದಲ್ಲಿದ್ದಾರೆ, ನನ್ನಲ್ಲಿ ಅರಿವಿನ ಮತ್ತೆ ರೂಪದಲ್ಲಿ ಇರುವಿಕೆ ರೂಪದಲ್ಲಿದ್ದಾರೆ. ಆ ಸತ್ ಚಿತ್ ಆನಂದವೇ ಬ್ರಹ್ಮ, ಅದು ಸರ್ವಂ ಖಲು ಇದ ಬ್ರಹ್ಮ, ಎಲ್ಲ ಕಡೆ ಬ್ರಹ್ಮ ಇದ್ದಾನೆ. ಅರ್ಥ ಆಗ್ತದೆ ಎಲ್ರಿಗೂ? ಯು ಅಂಡರ್ಸ್ಟ್? ಇದು ಸ್ಟೋನ್ ಎಕ್ಸಿಸ್ಟೆನ್ಸ್ ಇದೆ, ಬಟ್ ಸ್ಟೋನ್ ಇಸ್ ಲಿಮಿಟೆಡ್ ನೋ? ಎಸ್. ಅನದರ್ ಸ್ಟೋನ್ ಇಸ್ ದೇರ್ ನೋ? ಬಿಡಿನ್ ಸ್ಟೋನ್ ದರ್ ಇಸ್ ಎ ಸ್ಪೇಸ್ ನೋ? ಸ್ಪೇಸ್ ಎಕ್ಸಿಸ್ಟ್ನೋ? ಎಕ್ಸಿಸ್ಟೆನ್ಸ್ ದರ್ ಇಸ್ ನೋ ಬ್ರೇಕೇಜ್, ಎಕ್ಸಿಸ್ಟೆನ್ಸ್ ಇಸ್ ಕಂಟಿನ್ಯೂಸ್. ಐ ಎಕ್ಸಿಸ್ಟ್, ಸೊ ಐ ಆಮ್ ಎಕ್ಸಿಸ್ಟೆನ್ಸ್, ಐ ಆಮ್ ಕಾನ್ಷಿಯಸ್. ಎಕ್ಸಿಸ್ಟೆನ್ಸ್ ಕಾನ್ಷಿಯಸ್ನೆಸ್ ಇಸ್ ಗಾಡ್, ವಿಚ್ ಇಸ್ ಆಲ್ ಪರ್ವೇಡಿಂಗ್. ದರ್ ಇಸ್ ನೋ ಬ್ರೇಕ್ ಇನ್ ದಟ್. ದ ಗಾಡ್ ಇಸ್ ನಾಟ್ ಕಟ್ ಇನ್ ಟು ಪೀಸಸ್ ಬಿಕಾಸ್ ಆಫ್ ಫಾರ್ಮ್. ಅರ್ಥ ಆಗ್ತೀಯಾ? ಈ ನಾಮ ರೂಪಗಳು ಮಿಥ್ಯಾ, ನೇಮ್ ಅಂಡ್ ಫಾರ್ಮ್ ಈಸ್ ಎ ಜಸ್ಟ್ ಎ ಸೂಪರ್ ಇಂಪೋಷನ್.
ನಾಟ್ ರಿಯಲ್. ಓಕೆ, ಸೊ ನಾವು ಈಗ ನಿಮ್ಮ ಯು ಟೇಕ್ ಯುವರ್ ರೈಟ್ ಹ್ಯಾಂಡ್ ಬಲಗೆ ಇಟ್ಕೊಳ್ಳಿ, ಬಲ ಬೆರಳಿಗೆ ಇಟ್ಕೊಳ್ಳಿ, ಅದು ಸರಿ, ಎಡಬೆರಳು ಹೀಗೆ ಎಡಬೆರಳು. ಈಗ ಈ ಎಡಬೆರಳು ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ತೋರಿಸಿ. ಶೋ ಮಿ ವಿಚ್ ಇಸ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಪಾಯಿಂಟ್ ಆಫ್ ಬಲಗೈಯಿಂದ. ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ತೋರಿಸಿ ನಂಗೆ ಬಲಗೈಯಿಂದ ಸ್ಟಾರ್ಟ್. ಹಾಂ, ಅಲ್ಲಿವರೆಗೆ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಎಂಡ್ ಆಗುತ್ತಾ? ಎಲ್ಲ ಒಪ್ಕೊಂಡ್ರೆ ಈಗ ತೋರಿಸ್ಬೇಕು ನನಗೆ. ಈಗ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ. ಎಲ್ಲಿ ಎಂಡ್ ಆಗುತ್ತೆ, ಎಲ್ಲಿ? ಕೆಳಗೆ, ಇಲ್ಲಿ. ಅಲ್ಲ ರೀ ಅಪ್ಪ, ವೇರ್ ಇಸ್ ದ ಸ್ಟೋ ದಿಸ್ ಥಿಂಗ್ ಎಂಡ್ಸ್ ಹಿಯರ್. ಸೊ ಬಟ್ ಕ್ಯಾನ್ ದಿ ಫಿಂಗರ್ ಆಪರೇಟ್ ವಿದೌಟ್ ಬ್ಲಡ್ ಫ್ಲೋ ಫ್ರಮ್ ದಿ ಹಾರ್ಟ್? ಸೊ ಈಸ್ ಫಿಂಗರ್ ಕನೆಕ್ಟೆಡ್ ಟು ಹಾರ್ಟ್? ನೌ ಶೋ ಮಿ ವೇರ್ ಇಸ್ ದ ಎಂಡಿಂಗ್ ಪಾಯಿಂಟ್ ಆಫ್. ಎಲ್ಲಿ ತೋರಿಸಿ ಈಗ, ಅರ್ಥ ಆಯ್ತು ನಿಮಗೆ? ಈ ಬೆರಳು ಕೆಲಸ ಮಾಡ್ಬೇಕಾದ್ರೆ ಅದೇ ಬಡಿಬೇಕು ಬೇಡ. ಸೊ ಬೆರಳು ಎಂಡ್ ಆಗೋದಿಲ್ಲ, ತೋರಿಸಿ, ಕೈಯಿಂದ ತೋರಿಸಿ ನೋಡಿ, ಇನ್ನೂ ಆ ಮುಗಿದಿಲ್ಲ. ಹಾಂ, ಸ್ಟಾರ್ಟಿಂಗ್ ಇಲ್ಲಿ, ಇಲ್ಲಿ, ಎಂಡಿಂಗು ಇಲ್ಲಿ. ಅಲ್ಲಲ್ಲ, ಮಿದುಳು ಕೆಲಸ ಮಾಡ್ತೀರಿ, ಬೆರಳು ಕೆಲಸ ಮಾಡ್ತದ? ಹಾಂ, ಸೊ ಈಗ ಬೆಳ ಈಗ ಇಲ್ಲಿ ಎಂಡ್ ಆಗುತ್ತೆ ಮಿದುಳು. ಅಲ್ಲ ರೀ, ಮಿದುಳು ಕೆಲಸ ಮಾಡೋದು ಉಸಿರಾಡಬೇಕು ಬೇಡ? ಹಾಂ, ಉಸಿರು ಬಾರದೆ ಮಿದುಳು ಕೆಲಸ ಮಾಡ್ತಾ? ಕೆನ್ ದ ಬ್ರೈನ್ ಬ್ರೈನ್ ವರ್ಕ್ ವಿದೌಟ್ ಬ್ರೆತ್? ಸೊ ಟೆಲ್ ಮಿ, ವೇರ್ ಇಸ್ ದ ಫಿಂಗರ್ ಎಂಡಿಂಗ್? ಬ್ರೀತ್, ಎಲ್ಲಿ, ವೇರ್ ಇಸ್ ದ ಬ್ರೀತ್? ಎಲ್ಲಿ ಬರ್ತದ? ಓಕೆ, ಸೊ ಕ್ಯಾನ್ ಬ್ರೀತ್ ಆಪರೇಟ್ ವಿದೌಟ್ ಅರ್ತ್? ಹಾಂ, ಭೂಮಿ ಇದ್ರೆ ನಿಮ್ಮ ಗಾಳಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ನಿಮ್ಮ ಬೆರಳು ಎಂಡ್ ಆಗುತ್ತೆ ಎಲ್ಲಿ? ಅಲ್ಲ, ಭೂಮಿ ಇರ್ಬೇಕಾದ್ರೆ ಸೂರ್ಯ ಬೇಕೋ ಬೇಡೋ? ಕ್ಯಾನ್ ಸನ್ ಇಸ್ ರಿಕ್ವೈರ್ಡ್. ಸೊ ನಿಮ್ಮ ಬೆರಳು ಎಂಡ್ ಆಗುತ್ತೆ ಸೂರ್ಯ. ಸೂರ್ಯ ಇರ್ಬೇಕಾದ್ರೆ ಕಂಪ್ಲೀಟ್ ಗ್ಯಾಲಕ್ಸಿ ಇರಬೇಕು ಬೇಡೋ? ದಿ ಹೋಲ್ ಗ್ಯಾಲಕ್ಸಿ ಇರ್ಬೇಕು. ದೆನ್ ಯು ಟೆಲ್ ಮಿ, ವೇರ್ ಇಸ್ ದ ಫಿಂಗರ್ ಎಂಡಿಂಗ್? ಇಟ್ ಈಸ್ ಎವ್ರಿವೇರ್, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ಬಟ್ ನಮ್ಮ ಮೈಂಡ್ ಏನು ಮಾಡ್ತದೆ, ಕಟ್ ಕಟ್ ಮಾಡ್ತದೆ. ಭಗವಂತ ಅದ ಅಸ್ತಿತ್ವ ಎಲ್ಲ ಕಡೆ ಇದೆ, ಅದು ನಮ್ಮ ಮನಸ್ಸು ಏನು ಮಾಡ್ತದೆ, ಕಟ್ ಕಡೆ ಬೆಳ್ಳಂದ್ರೆ ಇಷ್ಟೇ ಅಂತ ಹೇಳ್ತದೆ. ಬೆಳ್ಳಂದ್ರೆ ಅಷ್ಟಲ್ಲ, ನಿಮ್ಗೆ ವ್ಯವಹಾರಕ್ಕೆ ಬೇಕದು, ವ್ಯವಹಾರಕ್ಕೆ ಬೇಕು. ಇಟ್ಸ್ ರಿಕ್ವೈರ್ಡ್ ಫಾರ್ ಯುವರ್ ಆಪರೇಷನ್ಸ್. ಬಟ್ ರಿಯಾಲಿಟೀಸ್ ನೋಡಲ್ಲ ಇದೆ, ರಿಯಾಲಿಟೀಸ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಎವ್ರಿಬಡಿ. ಅರ್ಥ ಆಗ್ತೀಯಾ? ಏನು ಅರ್ಥ ಆಗಿಲ್ಲ? ಈಗ ಸ್ಟಾರ್ಟ್ ಮಾಡಿ ಪುನಃ. ನಿಮ್ಗೆ ಅರ್ಥ ಆಯ್ತಪ್ಪ, ಬನ್ನಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಯಾಕಂದ್ರೆ ಆವಾಗ ನಿಮ್ಗೆ ಅರ್ಕೋತಾರೆ, ನಿಮ್ಗೆ ಏನು ಅರ್ಥ ಆಗಿದೆ ಅಂತ. ನೋಡಿ, ಬೆರಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ. ಎಂಡ್ ಎಲ್ಲಾಗುತ್ತೆ, ಅದು ಮನಸ್ಸಿನ ಕಲ್ಪನೆ. ಮನಸ್ಸಿನ ಮಾಡಿದಲ್ಲಿ ಅಲ್ಲಿ ಎಂಡ್ ಆಗುತ್ತೆ ಹೇಳ್ತದೆ ಮನಸ್ಸು. ಮನಸ್ಸು ಬೆರಳಿಗೆ ಇಷ್ಟು ರೂಪ ಅಂತ ಹೇಳಿದೆ ರೂಪ. ಈ ಬೆರಳು ಇಲ್ಲಿ ಕೆಲಸ ಮಾಡೋಕೆ ಇಲ್ಲಿ ಬೆರಳಲ್ಲಿ ರಕ್ತನಾಳ ಬರಬೇಕಲ್ಲ, ರಕ್ತ ಇದ್ರೆ ಬರ್ತದೆ. ಸೊ ಬೆರಳು ಎಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ಅಲ್ವಾ. ಅದು ಮನಸ್ಸು ಏನು ಹೇಳ್ತದೆ, ಬೆರಳು ಅಂದ್ರೆ ಇಷ್ಟೇ ಅಂತ ಹೇಳ್ತದೆ. ನಾಮ ರೂಪಗಳಿಂದ ವಿಭಜನೆ ಮಾಡ್ತು, ನೇಮ್ ಆ್ಯಂಡ್ ಫಾರ್ಮ್, ಕಟ್ ಇಟ್. ಬೆರಳಲ್ಲಿ ಇಲ್ಲಿದೆ ಎಂಡ್, ಇಲ್ಲಿದೆಯಾ? ಅಲ್ಲ, ಬ್ರೈನ್ ಕೆಲಸ ಮಾಡ್ತಿದ್ದು ಕೆಲಸ ಮಾಡ್ತಾ? ಅರ್ಥ ಆಗಿದೆಯಾ? ಸೊ ಬೆರಳಲ್ಲಿ ಇಲ್ಲಿ ಇಲ್ಲೂ ಇದೆ ಬ್ರೈನು, ಬೆರಳು ಎಂಡು. ಅಲ್ಲ, ಬ್ರೈನ್ ಕೆಲಸ ಮಾಡಬೇಕಾದ್ರೆ ಉಸಿರಾಡ್ಬೇಕಲ್ಲ, ಉಸಿರಲ್ಲಿದೆ, ಎಲ್ಲಿದೆ ಅದು? ಎಲ್ಲ ಕಡೆ ಇದೆ, ಆಯ್ತಾ? ಗಾಳಿ ಇರಬೇಕಾದ್ರೆ ಭೂಮಿ ಇರಬೇಕಲ್ಲ, ಹಾಗೆ ಬೆರಳಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ಇದೆ. ಅಲ್ಲ, ಭೂಮಿ ಇರ್ಬೇಕಾದ್ರೆ ಸೂರ್ಯ ಇರಬೇಕಲ್ಲ, ಬೆರಳಲ್ಲಿ. ಅಲ್ಲಿ ಸೂರ್ಯ ಇರ್ಬೇಕಾದ್ರೆ ಇಡೀ ಸೌರವ್ಯ ಇರಬೇಕಲ್ಲ. ಅದರ ಅರ್ಥ ಏನಂದ್ರೆ, ಇಡೀ ವಿಶ್ವವೇ ಒಂದು ಕನೆಕ್ಟ್ ಇರೋದು, ವಿಶ್ವರೂಪ. ಇಡೀ ವಿಶ್ವವೇ ಒಂದು, ಅದು ನಮ್ಮ ಮನಸ್ಸು ಏನು ಮಾಡ್ತದೆ, ವ್ಯವಹಾರ ಮಾಡಲಿಕ್ಕೆ ಆ ಕಟ್ 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 ಮಾಡ್ತದೆ. ಅದು ನಾಮ ರೂಪಗಳಿಂದ ವಿಭಜನೆ ಮಾಡ್ತದೆ ಯಾವುದನ್ನ, ಅಸ್ತಿತ್ವವನ್ನು. ಎಂಟೈರ್ ಎಕ್ಸಿಸ್ಟೆನ್ಸ್ ಇಸ್ ಕಟ್ ಇನ್ ಟು ಪೀಸಸ್ ಬೈ ಮೈಂಡ್ ವಿತ್ ನೇಮ್ ಆ್ಯಂಡ್ ಫಾರ್ಮ್. ಇನ್ ರಿಯಾಲಿಟಿ ಇಟ್ಸ್ ಎ ಟೋಟಲ್ ಹೋಲ್, ಆರ್ಗ್ಯಾನಿಕ್ ಹೋಲ್. ಅಂಡ್ ದಟ್ ಆರ್ಗ್ಯಾನಿಕ್ ಹೋಲ್ ಇಸ್ ಕಾಲ್ಡ್ ವಿಶ್ವ. ದಟ್ಸ್ ವೈ ವಿಷ್ಣು ಸಹಸ್ರನಾಮ ಸ್ಟಾರ್ಟ್ಸ್ ವಿತ್ ವಿಶ್ವಂ. ದಿಸ್ ಹೋಲ್ ಯೂನಿವರ್ಸ್ ಇಸ್ ಗಾಡ್. ದೆನ್ ಯು ಸ್ಟಾರ್ಟ್ ಥಿಂಕಿಂಗ್, ವಾಟ್ ಇಸ್ ಹೋಲ್ ಯೂನಿವರ್ಸ್ ಗಾಡ್? ಆ ವಿಶ್ವದಲ್ಲಿ ನೀವು ಇದ್ದೀರಿ ತಾನೆ, ಇಡೀ ವಿಶ್ವವೇ ಒಂದು, ಅದು ವಿಷ್ಣು. ನಿಮ್ಮ ದೇಹ ಕೂಡ ವಿಷ್ಣುವಿನ ಒಂದು ಭಾಗ, ಅದು ಕಲ್ಪನೆ ಮಾಡಿದ್ರ ನಿಮ್ಮ ಲೆಕ್ಕ. ವಿಷ್ಣು ಅದು ಎಲ್ಲೋ ಒಂದು ಇದರಲ್ಲ, ಯಾವುದೋ ಒಂದು ಸೂಪರ್ ಫಾಸ್ಟ್ ವೆಹಿಕಲ್ ಇರ್ತಲ್ಲ, ಗರುಡನಲ್ಲಿ ಬರ್ತಾನೆ ಅಂತ. ಹಾಂ, ಎಲ್ಲವೂ ವಿಷ್ಣುವೇ, ಯಾಕಂದ್ರೆ ಪ್ರತಿಯೊಂದು ಕನೆಕ್ಟೆಡ್. ಅದು ನಮ್ಮ ಮೈಂಡ್ ಏನು ಮಾಡ್ತದೆ, ಇಲ್ಲ ಇಲ್ಲ ನಾನು ಬೇರೆ ಇಷ್ಟೇ,
ನನ್ನ ಬೆಳಗ್ಗೆ ನಿಮ್ಮ ಬೆಳಗ್ಗೆ ಕನೆಕ್ಷನ್ ಇಲ್ಲ ಅಂತ ಹೇಳ್ತದೆ. ಇದೆ ಅಸ್ತಿತ್ವದಲ್ಲಿ ಎಕ್ಸಿಸ್ಟೆನ್ಸ್ ರೈಟ್. ಸರ್ವಂ ಕಲಿತ ಬ್ರಹ್ಮ ದಟ್ ಎಕ್ಸಿಸ್ಟೆನ್ಸ್ ಇಸ್ ಗಾಡ್. ಈಗ ಭಗವಂತನ ಬಗ್ಗೆ ಕಲ್ಪನೆ ಮಾಡಬೇಕಾ, ಕಲ್ಪನೆ ಮಾಡಬೇಕಾ, ಇಮ್ಯಾಜಿನ್ ಮಾಡಬೇಕಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ಮ ಸನಾತನ ಧರ್ಮದಲ್ಲಿ ಭಗವಂತನ ಬಗ್ಗೆ ನಂಬಿಕೆ ಅಗತ್ಯ ಇಲ್ಲ. ನೋ ರಿಕ್ವೈರ್ಮೆಂಟ್ ಆಫ್ ಬಿಲೀಫ್. ಭಗವಂತನ ನಂಬು ಅಂತ ಹೇಳಲ್ಲ ಅವರು, ಭಗವಂತನ ಬಗ್ಗೆ ಇಮ್ಯಾಜಿನ್ ಮಾಡು ಅಂತ ಹೇಳಲ್ಲ, ಕಲ್ಪನೆ ಮಾಡು ಅಂತ ಹೇಳಲ್ಲ, ನೋ ಗಾಡ್ ಅಂತ ಹೇಳ್ತಾರೆ. ತಿಳಿ ಏನಂತೇಳಿ, ನಾನು ಅನ್ನೋದು ಭಗವಂತ ಅಂತ ತಿಳಿ. ಇದು ಸನಾತನ ಧರ್ಮ. ನಾವು ಏನು ಮಾಡ್ತಿದ್ದೆ, ಬೇರೆ ಬೇರೆ ಧರ್ಮಗಳನ್ನ ಫಾಲೋ ಮಾಡ್ತಿದ್ದೆ. ನಮಗೆ ನಮ್ಮ ಸನಾತನ ಧರ್ಮ ಮರ್ತೋಗ್ಬಿಟ್ಟಿದೆ. ಸನಾತನ ಧರ್ಮ ನಂಬು, ಭಗವಂತ ನಂಬು ಅಂತ ಹೇಳೇ ಇಲ್ಲ. ಅದೇನಾಗ್ಬಿಟ್ಟಿದೆ ಈಗ, ಸಮಾಜದಲ್ಲೆಲ್ಲ ಸೇರಿ ನಂಬು 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 ಅಂತ ಹೇಳ್ಬಿಟ್ಟು ನಾವೇನೋ ನಂಬಿಕೆ ಶುರು ಮಾಡಿಬಿಟ್ಟಿದೆ. ರಿಯಾಲಿಟಿ ಸನಾತನದಲ್ಲಿ ಭಗವಂತ ನಂಬು ಅಗತ್ಯನೇ ಇಲ್ಲ, ಭಗವಂತ ತಿಳಿ ಮುಗೀತು. ನೋ ದ್ಯಾಟ್ ಯು ಆರ್ ಗಾಡ್, ಫಿನಿಷ್ಡ್. ಒಂದ್ಸಲ ಗೊತ್ತಾಗ್ಬಿಟ್ಟು ಮತ್ತೆ ಏನಿದೆ ಅಲ್ಲಿ? ನಂಬಿಕೆಗೆ ಎಂಡ್ ಇದೆ ಅಂದ್ರೆಪ್ಪ ನಂಬಿಕೆ. ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ ಅದು, ಅರಿವು ನಿಮ್ಮ ಎಕ್ಸ್ಪೀರಿಯನ್ಸು. ಅಲ್ಲಿ ನೀವು ಡೌಟ್ ಏನು ಬಂತು, ಯಾರು ಭಗವಂತ ಇದ್ದಾನೋ ಇದ್ದಾನೆ, ಹೆಂಗೆ ನನ್ನ ಅರಿವು. ಬಟ್ ಇಲ್ಲದ್ರೆ ಭಗವಂತ ಇದ್ದಾನ ಇರ್ಬೋದು, ಹೇಗಿದ್ದಾನೆ, ಹಾಗಿದ್ದಾನೆ, ಹೀಗಿದ್ದಾನೆ, ಕಲ್ಪನೆ. ಇದು ಕಲ್ಪನೆ, ಪ್ರಶ್ನೆನೇ ಇಲ್ಲ, ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ದೇರ್ ಇಸ್ ನೋ ಇಮ್ಯಾಜಿನೇಷನ್, ಎಕ್ಸಿಸ್ಟೆನ್ಸ್ ಇಸ್ ಗಾಡ್. ನೌ ಯು ಟೆಲ್ ಮಿ ವೇರ್ ಇಸ್ ದೇರ್ ನೋ ಎಕ್ಸಿಸ್ಟೆನ್ಸ್? ಆದಷ್ಟು ಓ ಗಾಡ್ ಇಸ್ ಎವ್ರಿವೇರ್, ಯು ಹ್ಯಾವ್ ಟು ಸ್ಟಾರ್ಟ್ ಇಮ್ಯಾಜಿನಿಂಗ್. ಹೌ ಈಸ್ ಈ ಅರ್ಥ ಆಗ್ತೀಯಾ? ಐಕ್ಯಸ್ಥಾನ ಅಂತ ಒಂದು, ಐಕ್ಯಸ್ಥಾನ ಅಂತ ಒಂದು, ಐಕ್ಯಸ್ಥಾನ ಐಕ್ಯ ಅಂತ ಹೇಳಿದ್ರೆ ಎಲ್ಲ ಐಕ್ಯ ಒಂದು ಮರ್ಜ್ ಆಗ್ಬಿಡುದು. ಐಕ್ಯ ಐಕ್ಯ ಮರ್ಜಂದ ಆದಾಗ ಹೇಳಲಿಕ್ಕೆ ಬರುತ್ತೆ. ಹೌದು, ನೀವು ಹೇಳಿದ ನನಗೆ ಅರ್ಥ ಆಯ್ತು. ನಿಮ್ಗೆ ಯಾವ್ದು ತಿಳಿ ಮತ್ತೆ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ. ಅದೇ ಭಗವಂತಲ್ಲಿ ಐಕ್ಯ ಆಗೋದು ನಿಮ್ಮಲ್ಲಿ ಹೇಳ್ತಾರಲ್ಪ, ಶಿವೈಕ್ಯರಾದ್ರು ಅಂತ. ಶಿವನಲ್ಲಿ ಲೀನ ಆದ್ರಂತ, ಶಿವನಲ್ಲಿ ಲೀನ ಆಗೋದು ಜ್ಞಾನದಿಂದಲೇ, ಅಜ್ಞಾನದಿಂದ ಲೀನ. ಸತ್ತ ಮೇಲೆ ಯಾರು ಶಿವನಲ್ಲಿ ಲೀನ ಆಗೋಲ್ಲ. ಓಕೆ, ಶಿವನಲ್ಲಿ ಲೀನ ಆಗೋದ್ರೆ ಜ್ಞಾನ ಅಸ್ತಿತ್ವದಲ್ಲಿ. ನಾನು ಅಸ್ತಿತ್ವ, ಎಲ್ಲವೂ ಅಸ್ತಿತ್ವ, ಭಗವಂತ ಅಸ್ತಿತ್ವ ಸ್ವರೂಪ ಅಂದರೆ ಅರ್ಥ ಆಗ್ತಾ ಇದ್ದಾಗೆ, ಅದು ದೃಢ ಆಗ್ತಾ ಇದ್ದಾಗೆ, ಬದುಕಿದ್ದಾಗಲೇ ಶಿವೈಕ್ಯ, ಅಹಂಕಾರ ಹೋಗ್ಬಿಡ್ತದೆ. ರೈಟ್, ಅದೇ ಮುಕ್ತಿ, ಜೀವನ್ ಮುಕ್ತಿ. ಇಲ್ಲಿ ನಮಗೆ ಭಗವಂತ ಆ ಕಲ್ಪನೆ ಈ ಕಲ್ಪನೆ, ಮನಸ್ಸಿನ ಮನಸ್ಸಿನ ಕೆಲಸ ಒಂದೇ ಒಂದು ಕಲ್ಪನೆ, ಕಟ್ 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 ಮಾಡೋದು. ಅರ್ಥ ಆಗಿದೆಯಾ? ಕಲ್ಪನೆ ಎಷ್ಟು ಪವರ್ಫುಲ್ ಹೇಳ್ತಾರೆ. ಮುಲ್ಲಾ ನಸರುದ್ದೀನ್ ಕತೆ ಗೊತ್ತಿದೆ ನಿಮಗೆ? ಇನ್ನೊಂದಿನ ಸ್ಟೋರಿ ಆಫ್ ಮುಲ್ಲಾ ನಸರುದ್ದೀನ್. ಮುಲ್ಲಾ ನಸರುದ್ದೀನ್ ಗಾಟ್ ಮ್ಯಾರಿಡ್, ಮದುವೆ ಆಯಿತು. ಓಕೆ, ಆ್ಯಂಡ್ ಹೆಂಡತಿ ಮನೆಗೆ ಬಂದರೆ, ದಿ ವೈಫ್ ಹ್ಯಾಸ್ ಕಮ್ ಟು ಹೋಮ್. ಶಿ ಲುಕ್ಸ್, ಈ ಸೀಸ್ ದಿಸ್ ಹೌಸ್, ಇಸ್ ಎ ವೆರಿ ಸ್ಮಾಲ್ ಹೌಸ್, 10x10, ಒಂದು ರೂಮ್ ಅಷ್ಟೇ. ಅವಳಿಗೆ ಹಿಡಿಸ್ಲಿಲ್ಲ, ಶಿ ಡಿಂಟ್ ಲೈಕ್ ಇಟ್. ಬಟ್ ಮುಲ್ಲಾನಿಗೆ ಹೇಳೋಕ್ಕಾಗಲ್ಲ, ನಿನ್ನ ಮನೆ ಸಣ್ಣದು, ದೊಡ್ಡ ಮನೆ ಹುಡ್ಕೊಂಡು ಹೇಳೋಕ್ಕಾಗಲ್ಲ. ಈ ಕಾಣ್ ಸೇ, ಶಿ ಕಾಣ್ ಸೇ ದಟ್, ಯು ಕಾಣ್, ಶಿ ಕಾಣ್ ಸೇ ದಟ್ ದಿಸ್ ಹೌಸ್ ಇಸ್ ಸ್ಮಾಲ್. ಇಂಟೆ ಶಿ ತೆಲ್ಸ್ ಮುಲ್ಲಾ, ಜಿ ಏನಪ್ಪ ಕೇನು ಕ್ಯಾವ ಅಂತೇಳಿ. ಅಲ್ಲ, ಈ ಮಂಚದಲ್ಲಿ ಮಲ್ಕೊಂಡಿದ್ರು ಇಬ್ಬರು, ಮಂಚ ಸಣ್ಣದಿದೆಲ್ಲ, ಅದಕ್ಕೆ ಬೆಡ್ ಇಸ್, ಅದಕ್ಕೆ ಬೆಡ್ ಇಸ್ ಸ್ಮಾಲ್. ನೋ, ವಾಟ್ ಹ್ಯಾಪನ್ಸ್ ಇಫ್ ಯು ಚೈಲ್ಡ್ ಇಸ್ ಬಾರ್ನ್ ಟು ಅಸ್? ಶಿ ಈಸ್ ಟ್ರೈಂಗ್ ಟು ಇಂಡೈರೆಕ್ಟ್ ಟೆಲಿಂಗ್ ದಟ್ ಹೌಸ್ ಇಸ್ ಸ್ಮಾಲ್. ಇಂಡೈರೆಕ್ಟ್ ಹೇಳಬೇಕು, ಡೈರೆಕ್ಟ್ ಹೇಳಲಿಕ್ಕೆ ಧೈರ್ಯ ಇಲ್ಲ. ಮಗು ಮನೆ ಮಗು ಒಂದು ಫುಟ್ ಆಗಿರೋ ಜಾಗ, ಮಗು ಇರ್ಬೋದು ಅಷ್ಟೇನಾ, ನಾನು ಈ ಕಡೆ ಬರ್ತೀನಿ, ನೀನು ಆ ಕಡೆ ಬರ್ತೀನಿ, ಐ ವಿಲ್ ಸ್ಲೀಪ್ ಲೈಕ್ ದಿಸ್, ಇಟ್ ವಿಲ್ ಸ್ಲೀಪ್ ಲೈಕ್ ದಿಸ್, ಜೈ ವಿಲ್ ಸ್ಲೀಪ್ ಹಿಯರ್ ಇನ್ ಬಿಟ್ವೀನ್. ರೈಟ್, ಮಧ್ಯೆ ಮಲ್ಕೊಳ್ಳೋ ಮಗು, ಸ್ವಲ್ಪ ಜಾಗ ಇದೆಯಲ್ಲ ಸಾಕು. ಆಯಿತಾ, ಅವಳಿಗೆ ಇಂಡೈರೆಕ್ಟಾಗಿ ಹೇಳ್ತಾ, ಮನೆ ಸಣ್ಣದು ಅಂತ ಹೇಳ್ತಾ ಅಂತ ಅರ್ಥ ಆಗಿಲ್ಲ ಅವನಿಗೆ. ಇವಳು ಬಿಡ್ತಾ ಜಿ ಅಗೇನ್ ಇನ್ನೊಂದು. ಅಲ್ಲ, ಎರಡನೇ ಮಗು ಹುಟ್ಟಿದ್ರೆ, ಸೆಕೆಂಡ್ ಮಗು ಹುಟ್ಟಿ, ವಾಟ್ ಹ್ಯಾಪನ್ ಟು ಸೆಕೆಂಡ್ ಚೈಲ್ಡ್? ನೋ, ಹೀ ಸ್ಲೀಪ್ ಇಯರ್ ಅಂದ್ರೆ, ಐ ಸ್ಲೀಪ್ ಇಯರ್, ಮಗು ಇಲ್ಲಿ ಮಲ್ತ ನಾನು ಎರಡು. ಅವಳು ಬಿಡಲ್ಲ, ಅವಳು ಬಿಡ, ಅವಳಿಗೆ ಇಂಪ್ರೂವ್ ಮಾಡಬೇಕು ಮನೆ ಸಣ್ಣದಂತ. ಜಿ ಅಗೇನ್ ಮೂರನೇ ಮಗು ಹುಟ್ಟಿದ್ರೆ, ಅಯ್ಯೋ ಅಷ್ಟು ಸ್ವಲ್ಪ, ನಾನು ಈ ಕಡೆ ಮಲ್ತಾನೆ, ಮಗು ಇಲ್ಲಿ ಮಲ್ತಾನೆ ಅಂತ ಹೇಳ್ತಾನೆ. ಈ ಬಡಕ್ ಅಂತ ಮನುಷ್ಯ ಬಿಡ್ತಾನೆ, ಈ ಫಾಲ್ಸ್ ಬಂದು ಬೆಡ್. ಹಾಂ, ಸೊ ನೆಕ್ಸ್ಟ್ ಡೇ ಫ್ರ್ಯಾಕ್ಚರ್, ಒಂದು ಫ್ರ್ಯಾಕ್ಚರ್ ಬ್ಯಾಂಡೇಜ್ ಹಾಕೊಂಡು ತಿರುಗಾಡ್ತಾನೆ. ಎಲ್ಲರೂ ಕೇಳ್ತಾರೆ, ಮುಲ್ಲಾಜಿ ಕ್ಯಾವ್ ಹೋ, ಮುಲ್ಲಾಜಿ ಏನಾಯ್ತು ನಿಮಗೆ ಅಂತ. ಅಯ್ಯೋ ಏನು ಹೇಳು ಸ್ವಾಮಿ, ನನ್ನ ಮೂರನೇ ಮಗು, ಥರ್ಡ್ ಚೈಲ್ಡ್ ಅಂತ. ಮೂರನೇ ಮಗು ಕೆಲಸ ಇದು ಅಂತ. ಏನಿಲ್ಲ, ಇಮ್ಯಾಜಿನೇಷನ್ಸು,
ಮೈಂಡ್ ಕೆಲಸ ಏನೋ ಇಲ್ದಿದ್ದು ಇಮ್ಯಾಜಿನ್ ಮಾಡ್ತದೆ ಅದು. ಎಂಥ ಇಮ್ಯಾಜಿನ್ ಮಾಡ್ತು ನೋಡಿ, ಭಗವಂತ ಬೇರೆ ನಾನು ಬೇರೆ ಅಂತ ಇಮ್ಯಾಜಿನ್ ಮಾಡ್ತಾ, ಹಾಗೆ ಭಗವಂತ ಭಗವಂತ ಅಲ್ಲ ಅಲ್ಲ. ವೆನ್ ವೆನ್ ಯು ಇಮ್ಯಾಜಿನ್ ದಟ್ ಗಾಡ್ ಈಸ್ ಡಿಫ್ರೆಂಟ್ ಫ್ರಮ್ ಯು, ದೆನ್ ಗಾಡ್ ಈಸ್ ಪವರ್ಲೆಸ್, ಈಸ್ ಸಪರೇಟ್ ಫ್ರಮ್ ಯು, ಬಟ್ ಮೈಂಡ್ ಈಸ್ ಕೇಪಬಲ್ ಆಫ್ ಇಮ್ಯಾಜಿನ್ ದಟ್ ಆಲ್ಸೋ. ಅರ್ಥ ಆಯ್ತಿದ್ಯಾ? ಅರ್ಥ ಆಯ್ತಿಲ್ಲ. ಮೈಂಡ್ ಕೆಲಸ ಅಂದರೆ ಇಮ್ಯಾಜಿನೇಷನ್, ಕಲ್ಪನೆ. ಭಗವಂತ ನನ್ನ ಕಾಪಾಡಿದ್ರೆ ಭಗವಂತ ಬೇರೆ ನಾನು ಬೇರೆ ಅಂತ ಆಯಿತು. ಅಂದರೆ ಭಗವಂತ ಬೇರೆ ನಾನು, ಭಗವಂತ ಎಲ್ಲ ಸರ್ವಶಕ್ತಿ ಸರ್ವಶಕ್ತಿ ಸರಿ ಸರ್ವಾಂತರ್ಯಮ್ ಎಲ್ಲ ಕಡೆ ಇರೋದು ಭಗವಂತ, ನಾನು ಬೇರೆ ಭಗವಂತ ಬೇರೆ, ಭಗವಂತ ಒಂದು ಸ್ವಲ್ಪ ಕಟ್ ಮಾಡಿದಾಗ ಆಯಿತು. ಆಯಿತಾ? ಅದೇನಾಯ್ತು, ಯಾರು ಪವರ್ಫುಲ್ ಈಗ? ಭಗವಂತನ ಒಂದು ಭಾಗ ಮಾಡಲಿಕ್ಕೆ ಶಕ್ತಿ ಇದೆ, ನಾನು ಭಗವಂತನಿಗಿಂತ ಶಕ್ತಿಶಾಲಿ, ಪವರ್ಫುಲ್. ಅದು ಮೈಂಡ್ ಅದನ್ನು ಕಲ್ಪನೆ ಮಾಡ್ತದೆ, ನಾನು ಬೇರೆ ಭಗವಂತ ಬೇರೆ ಅಂತ ಕಲ್ಪನೆ ಮಾಡ್ತದೆ. ಏನು ಮಾಡ್ತೀರಾ? ಯು ಅಂಡರ್ಸ್ಟ್ಯಾಂಡ್? ಗಾಡ್ ಇಸ್ ಆಲ್ ಪರ್ವೈಡಿಂಗ್. ದೆನ್ ಐ ಸೇ, ಓ ಐ ಕೆನಾಟ್ ಥಿಂಕ್ ಗಾಡ್ ಇಸ್ ಸಪ್, ಗಾಡ್ ಇಸ್ ವಿದಿನ್ ಮೀ, ಓ ಗಾಡ್ ಇಸ್ ಸಪ್ರೇಟ್ ಫ್ರಮ್ ಮೀ, ಪ್ಲೀಸ್ ಸೇವ್ ಮೀ. ಸೊ ದಟ್ ಮೀನ್ಸ್ ಗಾಡ್ ಈಸ್ ಸಪ್ರೇಟ್ ಫ್ರಮ್ ಯು, ಹೀ ಈಸ್ ನಾಟ್ ಆಕ್ಯುಪೈಂಗ್ ಇನ್ಸೈಡ್ ಯು. ದಟ್ ಮೀನ್ಸ್ ಯು ಆರ್ ಮೋರ್ ಪವರ್ಫುಲ್ ದೆನ್ ದಿ ಗಾಡ್. ದರ್ ಇಸ್ ಎ ಪ್ಲೇಸ್ ವೇರ್ ಗಾಡ್ ಕೆನಾಟ್ ಕಮ್. ಅರ್ಥ ಆಗಿದೆಯಾ? ನೋಡಿ, ಭಗವಂತ ಎಲ್ಲ ಸರ್ವವ್ಯಾಪಿ, ಭಗವಂತ ಬೇರೆ ನಾನು ಬೇರೆ, ಅದರ ಅರ್ಥ ಏನು? ಭಗವಂತ ನನ್ನಲ್ಲಿ ಇಲ್ಲ, ನಾನು ಸಪ್ರೇಟು ಅಲ್ಲ. ಹಾಗೆ ಸಪ್ರೇಟ್ ಆಗಿಬಿಟ್ರೆ ಅಷ್ಟು ಸರ್ವ ಶಕ್ತಿಶಾಲಿ ಭಗವಂತ ನಿನ್ನಲ್ಲಿ ಇಲ್ಲ ಅಂದರೆ ನಾನು ಪವರ್ಫುಲ್ಲು ಭಗವಂತ ಪವರ್ಫುಲ್ಲು? ನನ್ನಲ್ಲಿ ಭಗವಂತ, ನನ್ನಲ್ಲಿ ಎಲ್ಲ ಕಡೆ ಇರೋ ಭಗವಂತ ನನ್ನಲ್ಲಿಲ್ಲ, ನಾನು ಬೇರೆ ಭಗವಂತ ಬೇರೆ. ಆಯಿತಾ? ಈಗ ಯಾರು ಪವರ್ಫುಲ್, ನಾನು ಬೇರೆ ಪವರ್ಫುಲ್ಲೋ ಭಗವಂತ ಪವರ್ಫುಲ್ಲೋ? ನನ್ನಲ್ಲಿ ಭಗವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಸಪ್ರೇಟ್ ಆಗಿಬಿಟ್ಟಿದ್ದೇನೆ. ಆಯಿತಾ? ಅಷ್ಟು ಶಕ್ತಿಯಾಗಿಶಾಲಿ ಭಗವಂತ ನನ್ನಲ್ಲಿ ಇಲ್ಲ ಅಂದರೆ ನಾನು ಪವರ್ಫುಲ್ಲು, ನಾನು ಭಗವಂತಿಂದ ಬೇರೆ. ಅದನ್ನು ಕಲ್ಪನೆ ಮಾಡ್ತು ಮನಸ್ಸು. ಮನಸ್ಸಿನ ಕಲ್ಪನೆಗೆ ಒಂದು ಲಿಮಿಟ್ ಇಲ್ಲ, ರೈಟ್? ಆ ಕಲ್ಪನೆಯ ಇಮ್ಯಾಜಿನೇಷನ್ ಈಸ್ ಸೋ ಪವರ್ಫುಲ್. ಸೊ ಫ್ರಮ್ ದಟ್ ಇಮ್ಯಾಜಿನ್ ಯು ಟು ಕಮ್ ಟು ರಿಯಾಲಿಟಿ, ಅಂಡರ್ಸ್ಟ್ಯಾಂಡ್ ರಿಯಾಲಿಟಿ. ಸತ್ಯದ ಕಡೆಗೆ ಮನಸ್ಸು ಹೋದಾಗ ಮನಸ್ಸಿನ ಕಲ್ಪನೆ ಎಲ್ಲ ಹೋಗ್ಬಿಡ್ತದೆ. ನಾನು ಅರಿವಂತ ಹೋದಾಗ ಮನಸ್ಸು ಕಲ್ಪನೆ ಮಾಡಲಿಕ್ಕಾಗಲ್ಲ, ಭಗವಂತ ಆದರೆ ಅಸ್ತಿತ್ವ ಅಂತ ಹೇಳಿದಾಗ ಮನಸ್ಸು ಕಲ್ಪನೆ ಮಾಡಕ್ಕೆ ಹೋಗಲ್ಲ. ಸೊ ಹಾಗಾಗ್ಬಿಟ್ಟು ಅದಕ್ಕೆ ಹಿಡಿದು ಶ್ಲೋಕ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದ ಕಡೆ ಹೋಗ್ಬೇಕು. ನಮ್ಮ ಮನಸ್ಸಿನ ಬರೀ ಸುಳ್ಳು ಹೇಳಿದ ಕೆಲಸ ಅದು. ಆಯ್ತಾ? ಅದಕ್ಕೆ ಸತ್ಯ ಜ್ಞಾನ ಬರಬೇಕು. ಏನು ಸತ್ಯ ಜ್ಞಾನ? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನಾನು ಬ್ರಹ್ಮಸ್ವರೂಪಿ, ಭಗವಂತನ ಸ್ವರೂಪ, ಭಗವಂತ ಸರ್ವವ್ಯಾಪಿ ಅಂತ ದೃಢತೆ ಬಂದಾಗ ಈಗ ಮನಸ್ಸು ಸುಳ್ಳು ಹೇಳಿಕ್ಕಾಗಲ್ಲ, ಅದು ಸತ್ಯ. ಆ ಸತ್ಯದಲ್ಲಿ ಏನಾಗುತ್ತೆ? ತಮಸೋಮ ಜ್ಯೋತಿರ್ಗಮಯ, ಅದು ತಮಸ್ಸಿನ ಕತ್ತಲಿಂದ ಬೆಳಕಿಗೆ ಹೋಗಬೇಕು. ಅದೇನೋ ಜ್ಞಾನದ ಮೂಲಕ, ತಮಸ್ಸು ಅಂದರೆ ಕತ್ತಲೆ, ಅಜ್ಞಾನ. ಮೃತ್ಯೋರ್ಮ ಅಮೃತಮ್ಗೆ ಯಾವಾಗ ಮೃತ್ಯು ಅನ್ನೋದಿಲ್ಲ, ಯಾಕಂದ್ರೆ ನಾನು ಆತ್ಮಸ್ವರೂಪಿ ಅಂತ ಅರಿವು ಬರ್ತದೆ. ಇದ್ರೆ ಹುಟ್ಟು ಸಾವುಗಳು ದೇಹಕ್ಕೆ ಸಂಬಂಧಪಡ್ತದೆ, ನನಗಲ್ಲ. ಈ ಜ್ಞಾನ ದೃಢ ಆಗುತ್ತೆ. ಏನು ಪ್ರಶ್ನೆ ಇದೆಯಾ? ಸ್ವಲ್ಪ ಧ್ಯಾನ ಮಾಡೋಣ, ಧ್ಯಾನ ಮಾಡಿ ಗೊತ್ತಿತ್ತು.